ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂಥ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಚುನಾವಣಾ ಪೂರ್ವ ಮೆಗಾ ಸರ್ವೆಯ ಫಲಿತಾಂಶವನ್ನು ತಿಳ್ಕೊಳ್ಳುವಂಥ ಸಮಯ. ನಾವಿವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎರಡು ಲೋಕಸಭಾ ಕ್ಷೇತ್ರ. ಮೊದಲಿಗೆ ಬೀದರ್ ಲೋಕಸಭಾ ಕ್ಷೇತ್ರ, ಆ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಾದಂಥ ಸರ್ವೆ ವಿಜಯಪುರ ಲೋಕಸಭಾ ಕ್ಷೇತ್ರ. ಈ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತೆ ಮೊದಲಿಗೆ ನಾವು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು, ಅಭ್ಯರ್ಥಿಯ ಒಲವು ಯಾವ ಪಕ್ಷದ ಪರವಾಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಜನತೆಯಿಂದ ಮತದಾನ ಆಗಿದೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯ ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ. ಬೆಳಿಗ್ಗೆ 9:30 ಸಂಜೆ ಮಧ್ಯಾಹ್ನ 1:30 ಈ ಕ್ಷೇತ್ರದ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸಿದೆ. ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು. ಬೀದರ್ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಸಾವಿರಾರು ಕರೆಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಸೊ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ನಿರಂತರವಾಗಿ ಸಾವಿರಾರು ಕರೆಗಳನ್ನು ನಾವಿವತ್ತು ಸ್ವೀಕರಿಸಿದ್ದೀವಿ. ಸಹಜವಾಗಿ ಇಲ್ಲೂ ಕೂಡ ಒಂದಷ್ಟು ಪ್ರಬಲವಾದಂಥ ಪೈಪೋಟಿ ಇದೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಈ ಬಾರಿ ಜಯ ಸಿಗುತ್ತೆ? ಬಿಜೆಪಿಯಿಂದ ಕಣದಲ್ಲಿದ್ದಾರೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಈ ಬಾರಿ ಕಣದಲ್ಲಿದ್ದಾರೆ. ಆಂತರಿಕ ಕಚ್ಚಾಟದ ನಡುವೆಯೂ ಬಿಜೆಪಿ ಮತ್ತೆ ಇಲ್ಲಿ ಜಯಭೇರಿಯನ್ನ ಬಾರಿಸುತ್ತಾ ಇಲ್ವಾ? ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ತಂತ್ರಗಳು ಇಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾಕಂತಂದರೆ ಸಹಜವಾಗಿ ಎರಡೂ ಪಕ್ಷಗಳು ಭಾಳ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನು ನಡೆಸ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗುತ್ತೆ? ಒಟ್ಟು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 5 ಬಿಜೆಪಿಯ ಶಾಸಕರಿದ್ದರೆ, 3 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕಳೆದ ಬಾರಿ ನಡೆದಂಥ ಚುನಾವಣೆ ಅಂದರೆ ಕಳೆದ 5 ಚುನಾವಣೆಗಳು, ಅದರಲ್ಲಿ ಬೈ ಎಲೆಕ್ಷನ್ ಸೇರಿದಂತೆ ಒಟ್ಟು 6 ಚುನಾವಣೆ ಏನು ನಡೆದಿತ್ತು, ಆ 6 ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ 2 ಬಾರಿ ಗೆದ್ದಿದೆ, ಬಿಜೆಪಿ 4 ಬಾರಿ ಗೆದ್ದಿದೆ. 4 ಬಾರಿ ಗೆದ್ದು ಇಲ್ಲಿ ಸಂಸದರಾಗಿದ್ದಾರೆ. ಹಾಲಿ ಸಂಸದರು ಭಗವಂತ ಖೂಬಾ, ಕೇಂದ್ರ ಸಚಿವರಾದಂಥ ಭಗವಂತ ಖೂಬಾ ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಿದ್ದಾರೆ. ಸೊ ನಾ ಹೇಳ್ತಾ ಇದ್ದೆ ಅಂದರೆ ಯಾಕಂದರೆ ಕಳೆದ 4 ಚುನಾವಣೆಯನ್ನು ನಾವು ಗಮನಿಸಿದ್ರೆ ಇಲ್ಲಿ ಬಿಜೆಪಿ ಒಟ್ಟು ಈ ಉಪಚುನಾವಣೆ ಸೇರಿದಂತೆ ಒಟ್ಟು 6 ಎಲೆಕ್ಷನ್ ಏನು ನಡೆದಿದೆ, ಬೈ ಎಲೆಕ್ಷನ್ ಸೇರಿದಂತೆ, ಅದರಲ್ಲಿ ಬಿಜೆಪಿಯಲ್ಲಿ ಹೆಚ್ಚಿನ ಬಾರಿ ಗೆದ್ದಿದೆ. ಸೊ ಈ ಬಾರಿ ಯಾರು ಅಭ್ಯರ್ಥಿ ಅನ್ನುವಂಥ ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ. ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. ಇವರಿಗೆ ಬಿಜೆಪಿ ಹೈಕಮಾಂಡ್ ಈ ಬಾರಿ ಮಣೆ ಹಾಕಿದೆ. ಸೊ ಈಗ ಆಲ್ರೆಡಿ ಏನು ಹಾಲಿ ಸಂಸದರಾಗಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂಥ ಕೆಲಸ ಇಲ್ಲಿ ಬಿಜೆಪಿ ಮಾಡಿದೆ. ಕಾಂಗ್ರೆಸ್ನಲ್ಲಿ ಈ ಬಾರಿ ಯಾರು ಕಣಕ್ಕಿಳಿದಿದ್ದಾರೆ, ಯಾರು ಅಭ್ಯರ್ಥಿ ಆಗಿದ್ದಾರೆ? ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಈ ಬಾರಿ ಅಖಾಡದಲ್ಲಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಇವರು. ಸೊ ಇಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಯಾಕಂತಂದರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಏನು ಸಾಗರ್ ಖಂಡ್ರೆ ಇದ್ದಾರೆ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಲಾಬಿ ನಡೆದಿತ್ತು. ಅದೇ ಪ್ರಕಾರವಾಗಿ ನಿರೀಕ್ಷೆಯಂತೆ ಇಲ್ಲಿ ಸಾಗರ್ ಖಂಡ್ರೆ ಈ ಬಾರಿ ಅಖಾಡದಲ್ಲಿದ್ದಾರೆ. ಕಳೆದ ಬಾರಿ ನಡೆದಂಥ ಚುನಾವಣೆ 2019 ಪಿಕ್ಚರ್ ಯಾವ ರೀತಿಯಾಗಿತ್ತು, ಅಭ್ಯರ್ಥಿಗಳ ಬಲಾಬಲ, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನೋಡೋಣ. ಬಿಜೆಪಿಯಿಂದ ಕಣಕ್ಕಿಳಿದಿದ್ದಂಥ ಭಗವಂತ ಖೂಬಾ ಅವರು 585,471 ಮತಗಳನ್ನು ಪಡೆದಿದ್ದರು, 52.41%. ಇನ್ನು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಂಥ ಈಶ್ವರ್ ಖಂಡ್ರೆ ಅವರು 468,637 ಮತಗಳನ್ನು ಪಡೆದಿದ್ದರು, 41.95% ಅಷ್ಟು ಶೇಕಡವಾರು ಮತಗಳು ಅವ್ರಿಗೆ ಸಿಕ್ಕಿತ್ತು. ಇನ್ನು BSPಯಿಂದ ಕಣದಲ್ಲಿದ್ದಂಥ ಬಾಬಾ ಬುಖಾರಿ ಅವರಿಗೆ 15,188 ಅಂದರೆ 1.36% ಅಷ್ಟು ವೋಟಿಂಗ್ಸ್ ಇವರಿಗೆ ಸಿಕ್ಕಿತ್ತು. ಇದು ಕಳೆದ ಬಾರಿ ನಡೆದಂಥ 2019 ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಬಲಾಬಲ ಈ ರೀತಿಯಾಗಿತ್ತು. ಬಟ್ ಈ ಬಾರಿ ಯಾವ ರೀತಿಯಾಗಿರಬಹುದು, ಈ ರೀತಿ ಈ ಬಾರಿ ಏನು ಚೇಂಜಸ್ ಆಗುತ್ತೆ? ಯಾಕಂತಂದರೆ ಸಹಜವಾಗಿ ಈ ಬಾರಿಯೂ ಕೂಡ ಇಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಟಿಕೆಟ್ ಕೊಡುವಂಥ ಕೆಲಸವನ್ನು ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಸೊ ಕಳೆದ ಬಾರಿ ಈಶ್ವರ್ ಖಂಡ್ರವರು ಕಣದಲ್ಲಿದ್ದರೆ ಈ ಬಾರಿ ತಮ್ಮ ಪುತ್ರನಿಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ. ಸೊ ಈ ಗೆಲುವಿನ ಅಂತರ ಎಷ್ಟಿತ್ತು ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ, ಅಭ್ಯರ್ಥಿ ಗೆದ್ದಂಥ ಗೆಲುವಿನ ಅಂತರ ಎಷ್ಟಿತ್ತು ಅನ್ನುವಂಥ ಡೀಟೇಲ್ಸನ್ನು ನೋಡೋಣ. ಅಂದರೆ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಅಭ್ಯರ್ಥಿ ಪಡೆದಂಥ ಮತ ಚಲಾವಣೆಯಾದಂಥ ಒಟ್ಟು ಮತಗಳು 11,18,255 ಮತಗಳು ಇಲ್ಲಿ ಚಲಾವಣೆ ಆಗಿದ್ದವು, ಅಂದರೆ 63% ಶೇಕಡವಾರು ಮತ. ಗೆಲುವಿನ ಅಂತರ 1,16,834. ಈ ಪ್ರಮಾಣದ ಗೆಲುವಿನ ಅಂತರವನ್ನು ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಭಗವಂತ ಖೂಬಾ ಅವರು ಕೇಂದ್ರ ಸಚಿವರು ಪಡೆದಿದ್ದರು. ಸೊ ಇದು ಅಭ್ಯರ್ಥಿಗಳ ಬಲಾಬಲ ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ, ಅದರ ಜೊತೆಗೆ ಗೆಲುವಿನ ಅಂತರ ಈ ರೀತಿಯಾಗಿದೆ.
ಸೊ ನಾ ಆಗಲೇ ಹೇಳ್ತಾ ಇದ್ದೆ ಅಂದರೆ ಒಟ್ಟು ಉಪಚುನಾವಣೆ ಸೇರಿದಂತೆ 6 ಸಲ ಏನು ಚುನಾವಣೆ ಆಗಿತ್ತು, ಅದರಲ್ಲಿ ಸತತವಾಗಿ 4 ಬಾರಿ ಬಿಜೆಪಿಯಲ್ಲಿ ಗೆಲುವನ್ನು ದಾಖಲಿಸಿದೆ. ಸಹಜವಾಗಿ ಬಿಜೆಪಿಯ ಈ ಓಟಕ್ಕೆ ಈ ಬಾರಿ ಬ್ರೇಕ್ ಬೀಳುತ್ತಾ ಇಲ್ವಾ, ಇಲ್ಲಿ ಏನಾದರೂ ಪಿಕ್ಚರ್ ಚೇಂಜ್ ಆಗುತ್ತಾ, ಈ ರೀತಿಯಾದಂಥ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬರುತ್ತೆ. 1999 ಕೂಡ ನಾನು ಆನಂತರದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಟ್ಟು ವೋಟರ್ಸ್ನ ಡೀಟೇಲ್ಸನ್ನು ನಾವು ನೋಡೋದಾದರೆ ಒಟ್ಟು ಮತದಾರರು ಇರುವಂಥದ್ದು 18,75,452 ಒಟ್ಟು ಮತದಾರರಿದ್ದಾರೆ. ಅದರಲ್ಲಿ ಪುರುಷರು 962,809, ಮಹಿಳೆಯರು 912,542 ಮಂದಿ ಮತದಾರರಿದ್ದಾರೆ. ಸೊ ಒಟ್ಟು 18,75,452 ಮತದಾರರಾದರೆ ಅದರಲ್ಲಿ ಈಕ್ವಲ್ ಆಗಿ 50-50 ಒಂಚೂರು 51-49 ಈ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಮೇಲ್ ವೋಟರ್ಸ್ ಮತ್ತು ಫಿಮೇಲ್ ವೋಟರ್ಸ್ ಇದ್ದಾರೆ. ಸೊ ಇದು ಈ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಒಟ್ಟು ಮತದಾರರ ವಿವರ. ಸೊ ನಿಮ್ಮ ಪವರ್ ಟಿ ವಿ ನಡೆಸ್ತಾ ಇರುವಂಥ ಸರ್ವೆಯಲ್ಲಿ ಸಹಜವಾಗಿ ಪ್ರತಿನಿತ್ಯ ಬಂದಂತೆ ಇವತ್ತು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಈ ವೋಟರ್ಸ್ನಲ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ನೋಡೋದಾದರೆ ಯಾವ್ಯಾವ ಸಮುದಾಯಕ್ಕೆ ಸೇರಿದಂಥವ್ರು ಎಷ್ಟು ಪ್ರಮಾಣದಲ್ಲಿದ್ದಾರೆ ವೋಟರ್ಸ್ ಅಂತ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು 5 ಲಕ್ಷ ಜನ ವೋಟರ್ಸ್ ಇದ್ದಾರೆ, ಎಸ್ ಸಿ ಎಸ್ ಟಿಗೆ ಸೇರಿದಂಥವ್ರು 4,20,000 ವೋಟರ್ಸ್ ಇದ್ದಾರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು 2.5 ಲಕ್ಷ, ಲಂಬಾಣಿ ಸಮುದಾಯಕ್ಕೆ ಸೇರಿದಂಥವ್ರು 1.5 ಲಕ್ಷ. ಸೊ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು 1 ಲಕ್ಷ ವೋಟರ್ಸ್ ಇದ್ದಾರೆ, ಹಾಗೆ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು 1,60,000 ವೋಟರ್ಸ್ ಇದ್ದಾರೆ. ಸೊ ಇಲ್ಲಿ ಲಿಂಗಾಯತರು ಮತ್ತು ಎಸ್ ಸಿ ಎಸ್ ಟಿ ಈ ಒಂದು ವೋಟ್ಗಳು ಬಹಳ ಮಹತ್ವವಾದಂಥ ಪಾತ್ರವನ್ನು, ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ನಾನು ಹೇಳ್ತಾ ಇದ್ದಲ್ಲ, 1999 ಮತ್ತು 2004 ಬಿಜೆಪಿಯಿಂದ ಕಣಕ್ಕಿಳಿದಿದ್ದಂಥ ರಾಮಚಂದ್ರ ವೀರಪ್ಪ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿರ್ತಾರೆ. ಅದಾದ ನಂತರದಲ್ಲಿ 2004 ಬೈ ಎಲೆಕ್ಷನ್ ಆಗುತ್ತೆ. ಆ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ನರಸಿಂಗರಾವ್ ಅನ್ನುವಂಥವರು ಗೆದ್ದು ಇಲ್ಲಿ ಸಂಸದರಾಗಿದ್ದರು. ಅದಾದ ನಂತರದಲ್ಲಿ ನಡೆದಂಥ 2 ಚುನಾವಣೆ, 2014 ಮತ್ತು 2019 ಇಲ್ಲಿ ಬಿಜೆಪಿಯಿಂದ ಗೆದ್ದು ಸಂಸದರಾಗಿದ್ದಂಥವರು ಭಗವಂತ ಖೂಬಾ ಅವರು. ಸೊ ಇಲ್ಲಿ ಈ ರೀತಿಯಾಗಿ ಅಂದರೆ ಕಳೆದ ಬಾರಿ ನಾವು 5 ಚುನಾವಣೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಗ್ರಾಫ್ ಇದೆ. ಬಟ್ ಈ ಗ್ರಾಫ್ ಏನಿದೆ, ಬಿಜೆಪಿ ಇಲ್ಲಿ ಗೆಲುವನ್ನು ದಾಖಲಿಸ್ಕೊಂಡು ಬರ್ತಾ ಇರುವಂಥ ಪ್ರಮಾಣ ಏನಿದೆ, ನೆಕ್ಸ್ಟ್ ಈ ಚುನಾವಣೆಯಲ್ಲಿ ಏನಾಗುತ್ತೆ, ಯಾಕಂತಂದರೆ ಸಹಜವಾಗಿ ಒಂದಷ್ಟು ಪ್ಲಸ್ ಆ್ಯಂಡ್ ಮೈನಸ್ ವಿಚಾರಗಳು ಇಲ್ಲಿ ಈ ಎರಡೂ ಪಕ್ಷಗಳಿಗೆ ಕೈ ಹಿಡಿಯುತ್ತೆ. ಮೊದಲಿಗೆ ನಾವು ಬಿಜೆಪಿಗೆ ಇರುವಂಥ ಪ್ಲಸ್ ಪಾಯಿಂಟ್ಗಳೇನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ದೋಸ್ತಿ ಪಕ್ಷಕ್ಕಿರುವಂಥದ್ದು ಕೇಂದ್ರ ಸಚಿವರಾಗಿ ಪ್ರಭಾವ ಇದೆ, ಕೇಸರಿ ಸಂಘಟನೆಗಳಲ್ಲಿ ಬಹಳ ಪ್ರಭಾವ ಇದೆ, ಅದು ಇಲ್ಲಿ ದೋಸ್ತಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. 3ನೇ ಬಾರಿಯೂ ಮೋದಿ ಅಲೆ ಇದೆ, ಅದರ ಜೊತೆಗೆ ಹಿಂದುತ್ವದ ಪ್ರಬಲ ಅಸ್ತ್ರ ಇಲ್ಲಿ ವರ್ಕೌಟ್ ಆಗುವಂಥ ಚಾನ್ಸಸ್ ಇದೆ. ಬೀದರ್ ಏರ್ಪೋರ್ಟ್, ಸೋಲಾರ್ ಪಾರ್ಕ್, ಕೇಂದ್ರದ ಯೋಜನೆಗಳು ಇದೆಲ್ಲವೂ ಕೂಡ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ದೋಸ್ತಿ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಎಲ್ಲ ಅಂಶಗಳು ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಮಾಡಿರುವಂಥ ವಿಚಾರ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಹುಶಃ ಬಿಜೆಪಿ ಮತ್ತು JDS ಪಕ್ಷಕ್ಕೆ ಇಲ್ಲಿ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಸೊ ಮೈನಸ್ ವಿಚಾರಕ್ಕೆ ಬರೋದಾದರೆ ಯಾವೆಲ್ಲ ವಿಚಾರದಲ್ಲಿ ಹಿನ್ನಡೆಯಾಗಬಹುದು, ಭಗವಂತ ಖೂಬಾ ಸ್ಪರ್ಧೆಗೆ ಬಿಜೆಪಿ ಶಾಸಕರಿಂದಲೇ ಪ್ರಬಲವಾದಂಥ ವಿರೋಧ ಇದೆಯಲ್ಲ, ಇದು ಒಂದು ರೀತಿಯಾದ ಮೈನಸ್ ಪಾಯಿಂಟ್. ಸಂಸದರಿಗೆ ಕಾರ್ಯಕರ್ತರ ಜೊತೆಗೂ ಸಂಪರ್ಕ ಇಲ್ಲ ಅನ್ನುವಂಥ ಆರೋಪ ಇದೆ. ಸೊ ಅದು ಕೂಡ ಇಲ್ಲಿ ಮೈನಸ್ ಪಾಯಿಂಟ್ ಆಗುತ್ತೆ. ಮಹಾರೈಲು ಯೋಜನೆಗೆ ಸಹಕಾರ, ಕಲಬುರಗಿ ವಿಭಾಗೀಯ ಕಚೇರಿಗೆ ಇಲ್ಲಿ ಬದ್ಧತೆ ಇಲ್ಲ ಅನ್ನುವಂಥ ವಿಚಾರ ಏನಿದೆ, ಈ ಎಲ್ಲ ಅಂಶಗಳು ಇಲ್ಲಿ ಮೈನಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದರೆ ಸ್ವತಃ ಇಲ್ಲಿ ಭಗವಂತ ಖೂಬಾ ಅವರು ಕಣಕ್ಕಿಳಿತಾರೆ ಅಂತಂದರೆ ಅದರಲ್ಲಿ BJP ಶಾಸಕರೇ ಒಂದು ರೀತಿಯಾದಂಥ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ಈ ಎಲ್ಲ ಅಂಶಗಳು ಬಹುಶಃ BJP ಮತ್ತು JDSಗೆ ಮೈನಸ್ ಆಗುವಂಥ ಸಾಧ್ಯತೆಗಳಿವೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಮೊದಲಿಗೆ ಪ್ಲಸ್ ಏನಿದೆ ಕಾಂಗ್ರೆಸ್ಗೆ ಅಂತ ನೋಡ್ತಾ ಹೋಗೋಣ. ಸಚಿವ ಈಶ್ವರ್ ಖಂಡ್ರೆ ಪ್ರಭಾವ, ಕಾಂಗ್ರೆಸ್ ಶಾಸಕರ ಬೆಂಬಲ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿಯ ಪರಿಣಾಮ ಕೂಡ ಈ ಬಾರಿ ನಡೆಯುವಂಥ ಚುನಾವಣೆ ಮೇಲೆ ಬೀಳುತ್ತೆ. ರಾಜ್ಯ ಸರ್ಕಾರದಲ್ಲಿ ಜಿಲ್ಲೆಯ ಇಬ್ಬರಿಗೆ ಮಂತ್ರಿಗಿರಿ ಸಿಕ್ಕಿರುವಂಥದ್ದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದರೆ 5 BJP ಶಾಸಕರಿದ್ದಾರೆ, 3ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಚಿಂಚೋಳಿ, ಆಳಂದ, ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್ ದಕ್ಷಿಣ, ಬೀದರ್ ನಗರ, ಬಾಲ್ಕಿ, ಔರಾದ್ ಇಷ್ಟು ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ಈ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 5ರಲ್ಲಿ BJP ಶಾಸಕರಿದ್ದರೆ,
ಕೇವಲ 3ರಲ್ಲಿ ಇಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಕಾಂಗ್ರೆಸ್ನ ಮೈನಸ್ ವಿಚಾರಕ್ಕೆ ಬರೋದಾದರೆ ಯಾವೆಲ್ಲ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಹಿನ್ನಡೆ ಆಗಬಹುದು? ಕಾಂಗ್ರೆಸ್ ಅಭ್ಯರ್ಥಿಗೆ ರಾಜಕೀಯ ಅನುಭವ ಇಲ್ಲದೇ ಇರುವಂಥದ್ದು ಅಂದರೆ ಸಾಗರ್ ಖಂಡ್ರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿ ಪುತ್ರನಿಗೆ ಟಿಕೆಟ್ ನೀಡಿದ್ದು ಬೇರೆ ಮುಖಂಡರಲ್ಲಿ ಒಂದು ರೀತಿಯಾದಂಥ ಅಸಮಾಧಾನ ಇದೆ, ಬೇಸರ ಇದೆ, ಬೇಜಾರಿದೆ. ಗ್ಯಾರಂಟಿ ಜಾರಿಗಾಗಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಅನ್ನುವಂಥ ವಿಚಾರ ಏನಿದೆ ಅದು ಇಲ್ಲಿ ಕಾಂಗ್ರೆಸ್ಗೆ ಮೇಜರ್ ಮೈನಸ್ ಪಾಯಿಂಟ್ ಆಗುತ್ತೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಇವರಿಗೆ ರಾಜಕೀಯದ ಅನುಭವ ಇಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಮೇಜರ್ ಮೈನಸ್ ಪಾಯಿಂಟ್ ಆಗಬಹುದು ಅಂಥೇಳಿ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಇವತ್ತು ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇತ್ತು ನಿಮ್ಮ ಪವರ್ ಟಿವಿ ನಡೆಸಿದಂಥ ಮೆಗಾ ಸರ್ವೆಗೆ? ಬೀದರ್ನ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಮೆಗಾ ಸರ್ವೆಗೆ. 8 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ವೋಟ್ ಹಾಕಿದ್ದಾನೆ ಹಾಗಾದರೆ ಮತದಾರ ಪ್ರಭು? 8 ಕ್ಷೇತ್ರಗಳಲ್ಲಿ 5ರಲ್ಲಿ ಬಿಜೆಪಿ, 3ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಎಲ್ಲ ಡೀಟೇಲ್ಸ್ ಕೂಡ ಹೇಳ್ತಾ ಇದೆ 8 ಅಸೆಂಬ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಈ ಬಾರಿ ಕಮಲಕ್ಕೆ ಒಲವಿದೆಯೋ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತದಾರ ಪ್ರಭುಗಳು ಜೈ ಅಂತಾನಾ, ಈ ರೀತಿಯಾದಂಥ 10 ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಯಾಕಂತಂದರೆ ಸಾಗರ್ ಖಂಡ್ರೆ ಅವರಿಗೆ ಒಂದಷ್ಟು ರಾಜಕೀಯದ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಹಾಗಾಗಿ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಒಂದಷ್ಟು ಗೇಮ್ ಚೇಂಜಿಂಗ್ ಅಥವಾ ಪಿಕ್ಚರ್ ಚೇಂಜಿಂಗ್ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸೊ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 5ರಲ್ಲಿ ಏನು BJP, ಅದರ ಜೊತೆಗೆ 3ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೆ, ಸೊ ಇಲ್ಲಿ ಎರಡೂ ಪಕ್ಷಗಳು ಮಾಡ್ತಾ ಇರುವಂಥ ಪ್ಲಾನ್ ಇದೆಯಲ್ಲ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಸೊ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಬೀದರ್ನ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 8,767 ಕಾಲ್ಸ್ಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಪುರುಷ ಮತದಾರರು 8,157, ಮಹಿಳಾ ಮತದಾರರು 438 ಮಂದಿ ಕರೆ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ಅಥವಾ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಸೊ ಒಟ್ಟು ಬಂದಂಥ ಕರೆಗಳಲ್ಲಿ BJP ಅಭ್ಯರ್ಥಿಗೆ ಬಂದಂಥ ಮತಗಳು 4,395, ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಂಥ ವೋಟ್ಸ್ 4,372. ಸೊ ಯಾವ ರೀತಿಯಾಗಿ ನಂಬರ್ಸ್ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. BJPಗೆ ಬಂದಂಥ ಶೇಕಡಾವಾರು ಮತಗಳು 50% ಇದ್ದರೆ, ಅಗೇನ್ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಶೇಕಡಾವಾರು ಮತಗಳು ಕೂಡ 50% ಇದೆ. ಈಕ್ವಲ್ ಆದಂಥ ಫೈಟ್ ಇದೆ. BJPಗೆ ಕಾಂಗ್ರೆಸ್ ವಿರುದ್ಧ 23 ಮತಗಳ ಅಲ್ಪ ಮುನ್ನಡೆ ಇದೆ. ಅಂದರೆ ಭಾಳ ದೊಡ್ಡ ನಂಬರ್ ಏನು ಗ್ಯಾಪ್ ಇಲ್ಲ, ಸ್ವಲ್ಪ ಒಂದು ಸ್ವಲ್ಪ ಮತಗಳ 23 ಮತಗಳ ಅಂತರದಲ್ಲಿ BJP ಸ್ವಲ್ಪ ಮುಂದೆ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬಟ್ ಈ ಶೇಕಡಾವಾರು ಲೆಕ್ಕಾಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಎರಡೂ ಪಕ್ಷಕ್ಕೂ ಇಲ್ಲಿ 50-50% ಅನ್ನುವಂಥ ಅಭಿಪ್ರಾಯ ಈ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಕ್ತವಾಗಿದೆ. ಲೋಕಸಭಾ ಫೈಟ್ನಲ್ಲಿ ಮತ್ತೆ BJPಯತ್ತ ಜನರ ಒಲವಿದೆ ಅನ್ನುವಂಥದ್ದು ನಿಮ್ಮ ಪವರ್ ಟಿವಿ ನಡೆಸಿದಂಥ ಸರ್ವೆ ಮೂಲಕ ಗೊತ್ತಾಗ್ತಾ ಇದೆ. ಬೀದರ್ ಲೋಕಸಭಾ ಕದನದಲ್ಲಿ BJPಗೆ ಅಲ್ಪ ಮುನ್ನಡೆ ಇದೆ. ಕಾಂಗ್ರೆಸ್ ಹಾಗೂ BJP ನಡುವೆ ಸಮಬಲದ ಹೋರಾಟ ಇದೆ, ಈಕ್ವಲ್ ಫೈಟ್ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಗವಂತ ಖೂಬಾಗೆ ಭರ್ಜರಿ ಪೈಪೋಟಿಯನ್ನು ಸಾಗರ್ ಖಂಡ್ರೆ ನೀಡ್ತಾ ಇದ್ದಾರೆ. ಬೀದರ್ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಿಗೂ ಗೆಲುವಿನ ಅವಕಾಶ ಇದೆ, ಎರಡೂ ಪಕ್ಷಗಳು ಗೆಲ್ಲಬಹುದು, ಆ ರೀತಿಯಾದಂಥ ವಾತಾವರಣ ಇದೆ. ಇದು ಪವರ್ ಟಿವಿ ಸರ್ವೆ ಮೂಲಕ ಬೀದರ್ ಜನ ಕೊಟ್ಟಿರುವಂಥ ಸ್ಪಷ್ಟ ಸಂದೇಶ. ಸೊ ಸ್ವಲ್ಪ ಒಂದು ಅಲ್ಪ ಮುನ್ನಡೆಯಲ್ಲಿ BJPಯಲ್ಲಿ ಇದ್ದರೂ ಕೂಡ ಎರಡೂ ಪಕ್ಷಗಳು ಇಲ್ಲಿ ಗೆಲುವನ್ನು ದಾಖಲಿಸಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ನಂಬರ್ಸ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದರೆ, ಎಡವಟ್ಟಾಯಿತು ಅಂತಂದರೆ ಇಲ್ಲಿ BJP ಆದರೂ ಗೆಲುವನ್ನು ದಾಖಲಿಸಬಹುದು ಅಥವಾ ಕಾಂಗ್ರೆಸ್ ಆದರೂ ಗೆಲುವನ್ನು ದಾಖಲಿಸಬಹುದು. ಇನ್ನು ಬಾರ್ ಗ್ರಾಫಿಕ್ಸ್ನಲ್ಲಿ ನಾವು ನೋಡೋದಾದರೆ ಯಾವ ಪಕ್ಷಕ್ಕೆ ಎಷ್ಟು ವೋಟಿಂಗ್ಸ್ ಸಿಕ್ಕಿದೆ ನಿಮ್ಮ ಪವರ್ ಟಿವಿ ನಡೆಸಿದಂಥ ಸರ್ವೆಯಲ್ಲಿ ಅಂತಂದರೆ, BJP ಪ್ಲಸ್ JDS ಇದಕ್ಕೆ ಸಿಕ್ಕಿರುವಂಥ ವೋಟಿಂಗ್ಸ್ ಶೇಕಡಾವಾರು ಮತ 50%, ಕಾಂಗ್ರೆಸ್ನಿಂದ ಕಣದಲ್ಲಿರುವಂಥ ಸಾಗರ್ ಖಂಡ್ರೆ ಅವರಿಗೆ ಸಿಕ್ಕಿರುವಂಥದ್ದು ಶೇಕಡಾವಾರು 50%, ಇತರೆಗೆ 0%. ಇದು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಈ ರೀತಿಯಾಗಿದೆ. ನಿಮ್ಮ ಪವರ್ ಟಿವಿ ನಡೆಸಿದಂಥ ಮೆಗಾ ಸರ್ವೆಯ ರಿಪೋರ್ಟ್ ಈ ರೀತಿಯಾಗಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿದ್ರೂ ಕೂಡ, ಬಟ್ ಅದು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಆ ನಂತರದಲ್ಲಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಬಟ್ ನಿಮ್ಮ ಪವರ್ ಟಿವಿ ನಡೆಸಿರುವಂಥ ಸರ್ವೆಯ ಪ್ರಕಾರ 50-50% ಅನ್ನುವಂಥ ಸಮಬಲದ ಹೋರಾಟ ಅಂತೂ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿದೆ.